ಡಿಂಬಾಸುರ ಸ್ವಾಗತ, ಸುಸ್ವಾಗತ. ನೀನು ನನ್ನ ಉಪಚಾರದಿಂದ ಸಂತೃಷ್ಟನಾಗಿರುವಂತೆ ಕಾಣುತ್ತಿದ್ದೀಯ. ನನ್ನನ್ನು ಆಹ್ವಾನಿಸಿದ ಕಾರಣವೇನು ತಿಳಿಸುವಂತವನಾಗು ಭೈರವ. ಈ ಶತ್ರುಘ್ನವರ್ಮನ ದೇಹದಲ್ಲಿ ಪ್ರವೇಶ ಮಾಡಿ ಅವನಿಗೆ ಪ್ರಾಣ ಚೈತನ್ಯ ಕೊಡು. ನನಗೆ ಇವನಿಂದ ಮುಖ್ಯವಾದ ಕೆಲಸ ಆಗೋದಿದೆ. ನಿನ್ನ ಅಪ್ಪಣೆಯಂತೆ ಆಗಲಿ ಭೈರವ. ಬಾಬಾ, ನನ್ನ ಉಳಿಸ್ಕೊಂಡ್ಬಿಟ್ರ? ಹೌದು. ಆದ್ರೆ ಏನ್ ಬಾಬಾ? ನಿನ್ನನ್ನು ಮತ್ತೆ ಜೀವಂತಗೊಳಿಸಲು ನಾನು ಎಂತೆಂತ ಪ್ರಯೋಗಗಳನ್ನು ಮಾಡಿದ್ದೇನೆ, ಎಷ್ಟೆಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋದು ನನಗೆ ಮಾತ್ರ ಗೊತ್ತು. ಆಗ್ಲಿ ಬಾಬಾ, ನಾನು ನಿಮ್ಗೆ ಅಭಾರಿ ಆಗಿದ್ದೀನಿ, ಅಭಾರಿ ಆಗಿದ್ದೀನಿ. ಬದುಕಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಬಾಬಾ. ಇನ್ನು ಆ ನಾಗಿಡಿಗೆ ಇತಿಶ್ರೀ ಆಡುವುದನ್ನ ಯಾರಿಂದಲೂ ತಪ್ಪಿಸೋಕಾಗಲ್ಲ. ಮೂರ್ಖ, ಶತಮೂರ್ಖ, ಇವತ್ತು ಶಿವರಾತ್ರಿ ಅನ್ನೋದು ನೆನಪಿರಲಿ. ಶಿವರಾತ್ರಿ ಆಗ್ಲಿ ನವರಾತ್ರಿ ಆಗ್ಲಿ, ಆ ನಾಗಿಡಿ ನನ್ನ ಕೈಯಿಂದ ಹತ್ತಲಾಗುವುದನ್ನ ಯಾರಿಂದಲೂ ತಪ್ಪಿಸೋಕಾಗಲ್ಲ. ಶತ್ರುಘ್ನ, ನನ್ನ ಶ್ರಮವನ್ನ ವ್ಯರ್ಥ ಮಾಡಿ ನಿನ್ನ ಸಾವನ್ನ ಆಹ್ವಾನಿಸ್ಕೋಬೇಡ. ಮೃತ್ಯು, ಮೃತ್ಯು ಅದು ಈ ಶತ್ರುಘ್ನ ವರ್ಮನಿಗೆ ಸಾಧ್ಯನೇ ಇಲ್ಲ. ಇದನ್ನ ನೀನು ಮಾತಾಡ್ತಾ ಇಲ್ಲ, ನೀನು ಒಳಗಿದೆಯಲ್ಲ ಶಕ್ತಿ, ಅದು ಮಾತಾಡ್ತಿದೆ. ಆ ಶಕ್ತಿಯ ಪ್ರಭಾವದಿಂದಲೇ ಆ ನಾಗಿಣಿನ ಕೊಲ್ಲೋದಕ್ಕೆ ನಿಂತಿರೋದು. ಇಂದು ಶಿವರಾತ್ರಿ ಆಗಿರೋದ್ರಿಂದ ಯಾವುದೇ ನಾಗ ಆಗಿರ್ಲಿ, ನಾಗಿಣಿ ಆಗಿರ್ಲಿ, ಅವುಗಳ ಶಕ್ತಿ ದ್ವಿಗುಣವಾಗಿರುತ್ತೆ. ನನ್ನ ಶಕ್ತಿ ಅವುಗಳಿಗಿಂತಲೂ ದಶಗುಣ ಆಗಿದೆ ಅನ್ನೋದನ್ನ ಮರಿಬೇಡಿ ಬಾಬಾ. ನನ್ನ ಮಾತು ಕೇಳು ಶತ್ರುಜ್ಞ. ನನ್ನ ಶತ್ರು ನಿರ್ಣಾಮ ಆಗ್ಬೇಕು, ಅಲ್ಲಿವರೆಗೂ ನಾನು ಯಾರ ಮಾತನ್ನು ಕೇಳೋದಿಲ್ಲ. ನಿನ್ನ ಸಾವು ನಿನ್ನ ಬೆನ್ನಟ್ಟಿ ಬರ್ತಾ ಇದೆ. ಮೃತ್ಯುವನ್ನೇ ಗೆದ್ದ ಮೃತ್ಯುಂಜಯ ನಾನು, ನನಗಿಲ್ಲೆಲ್ಲೇ ಮೃತ್ಯು. ಶತ್ರುಘ್ನ, ನಾನು ಇಲ್ಲಿಂದ ನಿನ್ನನ್ನು ಬಿಡಲಾರೆ. ನನ್ನ ದಾರಿಗೆ ಅಡ್ಡ ಬಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲಾರೆ. ನೀನನ್ನು ಏನು ಮಾಡಕ್ಕಾಗಲ್ಲ. ನನ್ನ ಶಕ್ತಿಗೆ ನಿಮ್ಮ ಸವಾಲ? Let's go.
ಏನ್ ಅಮೃತ ಇಷ್ಟೊಂದು ಸಂತೋಷವಾಗಿದ್ಯಾ? ಇಲ್ಲಿ ನೋಡ್ ಬನ್ನಿ, ನವಿಲು. ನವಿಲ ಬಾ, ಹೊರಗೆ ಬಾ ಬೇಗ. ಹೌದಲ್ವಾ ನವಿಲು, ನಮ್ಮೂರಲ್ಲಿ ಸುತ್ತಮುತ್ತ ಮನೆ ಇರೋ ಜಾಗದಲ್ಲಿ ನವಿಲು ಎಲ್ಲಿಂದ ಬಂತು? ಅತ್ತೆ, ಇವತ್ತು ಶಿವರಾತ್ರಿ ಅಲ್ವಾ, ಅದಕ್ಕೆ ನಮ್ಮ ಮನೆ ಹತ್ರ ನವಿಲು ಬಂದಿದೆ. ಇದು ಶುಭ ಸೂಚಕ. ಅದು ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ ವಾಹನ ಅಲ್ವಾ, ಅವನ ಕೃಪಾ ಕಟಾಕ್ಷ ನಮ್ಮ ಮನೆ ಮೇಲೆ ಇದೆ ಅನ್ನೋ ಹಾಗಾಯ್ತು. ಅತ್ತೆ, ನಾನು ಹೋಗಿ ಅದಕ್ಕೆ ಹಣ್ಣು ಕೊಟ್ಬಿಟ್ಟು ಬರ್ಲಾ? ಕೊಟ್ಬಮ್ಮ, ಅದನ್ನೇನು ಕೇಳ್ತಾ ಇದೀಯಾ? ಸರಿ, ಬಾಳೆಹಣ್ಣು ಕೊಟ್ಟು ಬರ್ತೀನಿ. ನಾಗಿಣಿ, ನಾನ್ ನಿನ್ ಕಣ್ಣಿಗೆ ಮಾತ್ರ ನವಿಲು, ಆದ್ರೆ ನಿನ್ನ ಪಾಲಿಗೆ ನರಕ ನರಕ. ಸುಬ್ರಹ್ಮಣ್ಯ, ತಗೋ, ನಿನಗೋಸ್ಕರ ಬಾಳೆಹಣ್ಣು ತಂದಿದ್ದೀನಿ. ಇದನ್ನ ತಿಂದು ನನಗೆ ಆಶೀರ್ವಾದ ಮಾಡಿ ಆಮೇಲೆ ಹೋಗು. ಅಯ್ಯೋ, ಈ ನವಿಲು ಯಾಕೆ ಇಷ್ಟನ್ನು ಭಯ ಪಡ್ತಾ ಇದೆ? ಅಯ್ಯೋ ಸುಬ್ರಹ್ಮಣ್ಯ, ಯಾಕೆ ನನ್ನಿಂದ ದೂರ ಹೋಗ್ತಾ ಇದೀಯ? ತಗೋ, ನಾನು ನಿನಗೇನು ಮಾಡಲ್ಲ, ಹೆದರ್ಕೋಬೇಡ. ಈ ಫಲನ ತಿಂದು ನನಗೆ ಆಶೀರ್ವಾದ ಮಾಡಿ ಹೋಗು. ನೀ ನನಗೆ ಕೊಟ್ಟಿರೋ ಹಿಂಸೆ, ಮಾಡಿರೋ ಅವಮಾನ ನಾನು ಈ ಜನ್ಮದಲ್ಲಲ್ಲ ಇನ್ಯಾವ ಜನ್ಮದಲ್ಲೂ ಮರೆಯೋದಿಲ್ಲ. ನಾನು ಯಾರು ಅನ್ನೋದನ್ನ ನಿಂಗೆ ತೋರಿಸ್ತೀನಿ.
ಯಾಕೆ ನಿಂತ್ಬಿಟ್ಟೆ? ಆಯಾಸ ಆಯ್ತಾ? ಆಯಾಸ ಆಗಿದ್ದಕ್ಕಲ್ಲ ನಿಂತಿದ್ದು. ಮತ್ತೆ ನಿನ್ನ ಸಾವಿನ ಸಮಯ ಸನಿಹಕ್ ಬಂತು ಅದಕ್ಕೆ. ಯಾರ್ ಸಾವು? ನಂದ? ನಿನ್ಗೆಲ್ಲೋ ಭ್ರಮೆ ಇರ್ಬೇಕು, ಅದಕ್ಕೆ ನನ್ನ ಸಾವಿನ ಕನವರಿಕೆ ಆಗ್ತಾ ಇದೆ ನಿನ್ಗೆ. ಅಯ್ಯೋ, ಅರ್ಜುನ್ ಮನೆಯಿಂದ ಹೊರಗಡೆ ಹೋಗಿ ತುಂಬಾ ಹೊತ್ತಾಯ್ತು. ಅವನ ಮನೆಯಿಂದ ಹೊರಗೋಗ್ಬೇಕಾದ್ರೆ ಅವನು ಸಂಪೂರ್ಣವಾಗಿ ನಾಗಯೋಧ ಆಗಿದ್ದ. ಎಲ್ಲಿ ಹೋಗಿದ್ದನೋ, ಏನ್ ಮಾಡ್ತಿದ್ದನೋ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡ್ಲಿ, ಅವನ ಬಗ್ಗೆ ಹೇಗ್ ತಿಳ್ಕೊಳ್ಳಿ? ಎಲ್ಲೋದ್ರು ಅರ್ಜುನ್ ಅವರು, ಎಲ್ಲೇ ಹೋದ್ರು ಹೇಳೋಗ್ತಾ ಇದ್ರು. ಇವತ್ತು ಹೇಳದೆ ಕೇಳದೆ ಯಾಕೆ ಹೋದ್ರು? ಅದು ಇವತ್ತು ಶಿವರಾತ್ರಿ ಬೇರೆ, ನಾನು ಅರ್ಜುನ್ ಅವರು ಸೇರಿ ಪೂಜೆ ಮಾಡಿದ್ರೇನೆ ನನಗೆ ಸಮಾಧಾನ. ದೇವಸ್ಥಾನಕ್ಕೆ ಬಂದರೂ ಬರಬಹುದು. ಎಲ್ಲಿ ಹೋದ ಅರ್ಜುನ್? ಹೇಮಾ, ಒಂದ್ಸಲ ವಿಷ್ಣು ಫೋನ್ ಮಾಡಿ ಕೇಳು, ಅರ್ಜುನ್ ಮನೆಗೆ ಬಂದ ಅಂತ. ಹಾ ಹೇಮಾ, ದೇವಸ್ಥಾನ ತಲುಪಿದ್ರ? ಇಲ್ಲ, ಇನ್ನೇನ್ ತಲುಪ್ತೀವಿ. ಅರ್ಜುನ್ ಮನೆಗೆ ಬಂದ? ಇಲ್ಲ, ಇನ್ನೂ ಬಂದಿಲ್ಲ. ನೀವೇನು ಆತಂಕ ಪಡಬೇಡಿ, ಇಲ್ಲಿಗೇನಾದ್ರು ಬಂದ್ರೆ ನಾನು ಕರ್ಕೊಂಡು ಬರ್ತೀನಿ. ನೀವು ದೇವಸ್ಥಾನ ತಲುಪೋಷ್ಟರಲ್ಲಿ ಅವನೇ ಅಲ್ಲಿಗೆ ಬರಬಹುದು ಅಂತ. ಸರಿ ಸರಿ. ವಿಷ್ಣು ಏನಂದ? ಇನ್ನು ಅರ್ಜುನ್ ಮನೆಗೆ ಬಂದಿಲ್ವಂತೆ. ಬಂದಿಲ್ವಂತ? ಎಲ್ಲೋದ ಇವನು? ಓ, ನೀನು ನಾಗಿಣಿ ಅಲ್ಲ, ನಾಗನ ಅಲ್ಲ, ಯೋಧ, ನಾಗಯೋಧ. ನನ್ನ ಅಮೃತವ್ರಿಗೆ ಹಿಂಸೆ ಕೊಡ್ತಿದ್ಯಾಲ ನೀನು? ಅವ್ರು ಏನ್ ಅನ್ಯಾಯ ಮಾಡಿದ್ರು ನಿನಗೆ? ಅವಳು ನನ್ಗೆ ಮಾಡಿರೋ ಅನ್ಯಾಯ ಒಂದ ಎರಡ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಆಗತ್ತೆ. ನೀನ್ ಮಾಡಿರೋ ಪಾಪಕ್ಕೆ ಫಲ ಅನುಭವಿಸ್ತೀಯಾ? ಅನುಭವಿಸ್ತಾ ಇದೀಯಾ? ಅದನ್ನ ನನ್ನ ಅಮೃತವ್ರ ತಲೆಗೆ ಕಟ್ಟೋ ಹುನ್ನಾರ ನಿಂದು. ನೀನು ನಾಗ, ಅವಳು ಸಹ ನಾಗಿಣಿ, ಒಂದೇ ಕುಲದವರಾದ ನೀವು ಒಬ್ರನ್ನೊಬ್ರು ಬಿಟ್ಕೊಡ್ತೀರಾ? ವ್ಯರ್ಥ ಚರ್ಚೆ ವಿತಂಡವಾದಗಳು ನನಗೆ ಅವಶ್ಯಕತೆ ಇಲ್ಲ. ನನಗೆ ನೀನ್ ಕೂಡ ವೈರಿನೇ. ಮೊದಲು ನಿನ್ನನ್ನು ಕೊಂದು ಆ ನಂತರ ನಾಗಿಣಿ ಕೊಲ್ತೀನಿ. ಆಗ ನನ್ನ ಶತ್ರುಗಳು ಒಂದೇ ಕಾಲದಲ್ಲಿ ಶಿವನ್ ಪಾದ ಸೇರಿದ ತೃಪ್ತಿ ನನ್ ಸಿಗುತ್ತೆ.
ಯಾರು ನೀನು? ಯಾರು ನೀನು? ನಿಜ ಹೇಳು. ನಾಗ ಯೋಧ. ನಾಗ ಕುಲದವ್ರನ್ನ ಸಂರಕ್ಷಿಸೋಕೆ ಸಾಕ್ಷಾತ್ ಶಿವನೇ ಸೃಷ್ಟಿ ಮಾಡಿರೋ ನಾಗ ಯೋಧ ನಾನು. ಬರೀ ಅಮೃತವ್ರಿಗೆ ಮಾತ್ರ ಅಲ್ಲ, ನಾಗ ಕುಲದವ್ರಿಗೆ ಯಾರಿಗೆ ತೊಂದರೆ ಮಾಡಿದ್ರು ಅಥವಾ ಅಪಾಯ ಮಾಡಿದ್ರು ಅವ್ರನ್ನ ಹಠ ಮಾಡೋದೆ ನನ್ನ ಕಾಯಕ. ಇವತ್ತು ಶಿವರಾತ್ರಿ, ನಾಗಗಳ ಶಕ್ತಿ ದ್ವಿಗುಣ ಆಗಿರುತ್ತೆ. ನನ್ನನ್ನ ಗೆಲ್ಲೋ ಶಕ್ತಿ ನಿನಗಿದ್ರೆ ಬಾ ಬಾ. ಇವನು ವಿಷ್ಣುಪುರದ ಶತ್ರುನ ಅಲ್ವಾ? ಹೌದು ಅಜ್ಜಿ. ಇವ್ನು ನಿಮ್ಮಿಬ್ರಿಗೂ ಗೊತ್ತಾ ಅತ್ತೆ? ವಿಷ್ಣುಪುರದಲ್ಲಿ ನನಗೂ ಅರ್ಜುನ್ ಅವ್ರಿಗೂ ಹಿಂಸೆ ಕೊಟ್ರು ಅಂತ ಹೇಳಿದ್ವಲ್ಲ, ಅದು ಇವನೇ. ಬೇಡ ಬೇಡ, ನನ್ನ ಮೇಲೆ ಪ್ರಹಾರ ಮಾಡಬೇಡ. ಬೇಡ ಬೇಡ. ಸರಿ, ಇವನ್ ಮೇಲೆ ಯಾಕೆ ನಾಗ ಪ್ರಹಾರ ಮಾಡ್ತು? ಅವ್ನು ಮಾಡಿರೋ ಪಾಪ ಒಂದ ಎರಡ, ಅದಕ್ಕೆ ಅನುಭವಿಸ್ತಾ ಇದ್ದಾನೆ. ಅನುಭವಿಸ್ಲಿ. ಸಂಚಿತ ಪಾಪಗಳ ಪ್ರತಿಫಲ ನೆರಳಿನಂತೆ ಬೆನ್ನ ಹಿಂದೆನೆ ಇರುತ್ತೆ. ನೀನದನ್ನ ಮರ್ತಿದ್ದೆ ಅಲ್ಪ ಶತ್ರುಜ್ಞ. ಆವತ್ತು ಮೆರೆದ ಫಲನೇ ಇಂದು ನೀನು ಮಣ್ಣಲ್ಲಿ ಮಣ್ಣಾಗಿರೋದು. ಅನುಭವಿಸು. ಅಲ್ಲ, ಇವನು ವಿಷ್ಣುಪುರ ಬಿಟ್ಟು ಇಲ್ಗ್ಯಾಕ್ ಬಂದ? ಅದು ನನಗೂ ಅರ್ಥ ಆಗ್ತಿಲ್ಲ ಅಜ್ಜಿ. ಶಿವರಾತ್ರಿ ಹಬ್ಬದ ದಿನ ದೇವ್ರ ದರ್ಶನ ಮಾಡೋಣ ಅಂತ ಬಂದ್ರೆ ಅಪಶಕ್ನ ಆಗೋಯ್ತು. ನಡೀರಿ, ತಡ ಆದ್ರೂ ಪರವಾಗಿಲ್ಲ, ಊರೊಳಗಡೆ ಇರೋ ದೇವಸ್ಥಾನಕ್ಕೆ ಹೋಗೋಣ. ಆವತ್ತು ನನ್ನನ್ನು ಕಾಪಾಡಿದ ನಾಗಾನೆ ಇಂದು ಆ ಶತ್ರುಘ್ನ ಬಂದು ಕೊಂದಿರೋದು. ಇದೇ ಸ್ಥಳದಲ್ಲಿ ಅರ್ಜುನ್ ಅವ್ರು ಸಹ ಇದ್ರು. ಅವ್ರು ಎಲ್ಲಿಗೆ ಹೋದ್ರು? ಈ ದೈವಿ ನಾಗ ಹೇಗೆ ಇಲ್ಲಿಗೆ ಬಂತು? ಹಾಗೆ ಯಾವ ಕಾರಣಕ್ಕೆ ಶತ್ರುಘ್ನ ಮೇಲೆ ಪ್ರಹಾರ ಮಾಡ್ತು? ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ನಾನು ಈ ರೂಮನ್ನು ಬಿಟ್ಟು ಎಲ್ಲೂ ಹೊರಗೆ ಹೋಗಿಲ್ಲ. ಹೌದಾ? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ನಾನು ಯಾವತ್ತಾದ್ರೂ ನಿಮಗೆ ಸುಳ್ಳು ಹೇಳಿದ್ದೀನಿ? ಇಲ್ಲ. ಮತ್ತೆ ನಾನೇನೋ ಮಾಡಬಾರ್ದು ಮಾಡಿರೋ ಥರ ಹೇಳ್ತಾ ಇದ್ದೀರಲ್ಲ. ಸರಿ, ಅಟ್ಲೀಸ್ಟ್ ಏನು ಮಾಡಿದ್ದೀನಿ ಅಂತನಾದರೂ ಹೇಳಿ. ಹ್ಞೂ, ಏನಿಲ್ಲ, ಹೋಗ್ಲಿ ಬಿಡಿ. ಹಾ, ಈಗ ನೆನಪು ಬಂತು. ಏನು ನೆನಪಾಯ್ತಾ? ಏನು ಹೇಳಿ. ಕೆಂಪಾಗಿರೋ ನಿಮ್ಮ ಕೆನ್ನೆ ನೋಡ್ತಾ ಇದ್ರೆ. ಏನು ಹೇಳಿ? ಆಗ್ಲೇ ತಪ್ಪಿಸ್ಕೊಂಡು ಹೋದ್ರಿ ಅಲ್ಲ, ಈಗ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ.
ತ್ರಿವೇಣಿ ಅಮ್ಮ. ಏನು ಇದ್ದಕ್ಕಿದ್ದ ಹಾಗೆ ನಮ್ಮ ಆಶ್ರಮ ನೆನಪಾಗಿದೆ ನಿಮಗೆ? ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಅಂದ್ರೆ ನೀವೀಗ ಸಂಕಟದಲ್ಲಿದ್ದೀರಾ? ಹೌದು ಶಾಸ್ತ್ರಗಳೇ. ಏನದು? ತಾವು ತಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರೋರು. ಅಂಥದ್ರಲ್ಲಿ ನನ್ನ ಮನೆಯಲ್ಲಿ ನನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ತಮಗೆ ಗೊತ್ತಿಲ್ವಾ ಶಾಸ್ತ್ರಗಳೇ? ನಾನಾಗೆ ನಾನು ತಿಳ್ಕೊಳ್ಳೋದು ಬೇರೆ, ನೀವಾಗೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದು ಬೇರೆ. ನಿಮಗೆ ಹಸಿವಾಗಿದ್ರೆ ಅದನ್ನು ನೀವೇ ಬಾಯ್ಬಿಟ್ಟು ಹೇಳಬೇಕು, ಆಗಲೇ ಅದರ ಆಳದ ಅರಿವಾಗೋದು ನಮಗೆ. ಅದನ್ನು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಅದೇರಾಗಬೇಡಿ ತಾಯಿ, ಆತಂಕ ಪಟ್ಕೊಂಡ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ, ಯಾವ ಕಷ್ಟಗಳನ್ನು ಎದುರಿಸಿ ನಿಲ್ಲೋಕ್ಕಾಗೋದಿಲ್ಲ. ಧೈರ್ಯವಾಗಿರಿ. ಅದೇನು ಅಂತ ಹೇಳಿ. ನಮ್ಮ ಅರ್ಜುನ್ಗೆ ಅವ್ರ ತಂದೆನ ಅವನೇ ಕೊಲ್ಲ ಹಾಗೆ ಆಗಾಗ ಕನ್ಸು ಬೀಳ್ತಾ ಇದೆ ಅಂತ ಶಾಸ್ತ್ರಿಗಳೇ. ಅಲ್ಲ ಶಾಸ್ತ್ರಿಗಳೇ, ಇಂಥ ಆಘಾತದ ವಿಷಯ ಹೇಳಿದ್ರೆ ತಾವು ನಗ್ತಾ ಇದ್ದೀರಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ನಿಶ್ಚಿತವಾದ ಕಾರಣ ಇರುತ್ತೆ ತ್ರಿವೇಣಿಯಮ್ಮ. ಹಾಗೆ ನಿಮ್ಮ ಮೊಮ್ಮಗನ ಕನಸಿಗೂ ಒಂದು ನಿಖರವಾದ ಕಾರಣ ಇದೆ. ಕಾರಣನ? ಏನದು ಶಾಸ್ತ್ರಿಗಳೇ? ಕನ್ನಡಿಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೂ ನಿಮ್ಮ ಕಣ್ಣಲ್ಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ.